ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಬಿಎಂಪಿ ಕಸದ ಲಾರಿಗಳಿಗೆ ಸಾಲು ಸಾಲು ಬಲಿ ಆಗ್ತಾ ಇರುವಂತದನ್ನ ಗಮನಿಸಿದಿರ. ಅದು ಎರಡು ತಿಂಗಳ ನಾಲ್ಕು ಜನ ಸಾವನ್ನಪ್ಪಿರುವಂತದ್ದು. ನ್ಯೂಸ್ 18 ಕನ್ನಡ ಅದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನ ಕೂಡ ಮಾಡಿದ್ವಿ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅತಿದೊಡ್ಡ ಆರೋಪವನ್ನ ಪೊಲೀಸ್ ಇಲಾಖೆ ಮೇಲೆ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಪೊಲೀಸರ ಮೇಲೆ ಗುರುತರದ ಆರೋಪವನ್ನ ಮಾಡಲಾಗ್ತಾ ಇದೆ. ಕಸ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಸದ ಗುತ್ತಿಗೆದಾರರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕಸದ ಗುತ್ತಿಗೆದಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲಾರಿ ಸೀಸ್ ಮಾಡಿದ್ರೆ ಬಿಡಿಸ್ಕೊಳ್ಳಿಕ್ಕೆ ಲಂಚ ಕೊಡಬೇಕು. ಲಾರಿಯನ್ನ ಸೀಸ್ ಮಾಡ್ತಾರಲ್ಲ, ಅದನ್ನ ಬಿಡಿಸ್ಕೊಳ್ಳಿಕ್ ಲಂಚ ಕೊಡಬೇಕು ನಾವು. ಅದು ಅವರೇನು 5,000 10,000 ಕೇಳಲ್ಲ, ಲಕ್ಷ ಲಕ್ಷ ಲಂಚ ಕೇಳ್ತಾರೆ. ಪೊಲೀಸರಿಗೆ ಲಕ್ಷ ಲಕ್ಷ ಲಂಚವನ್ನ ಕೊಡಬೇಕಂತೆ. ಪೊಲೀಸರು ಬಿಬಿಎಂಪಿ ಅಧಿಕಾರಿಗಳಿಂದ ಕಿರುಕುಳವನ್ನ ನೀಡಲಾಗ್ತಾ ಇದೆಯಂತೆ. ಕಿರುಕುಳ ತಾಳಲಾರದೆ ಸಿಬ್ಬಂದಿ ಕೆಲಸವನ್ನ ಬಿಡ್ತಾ ಇದ್ದಾರೆ. ಕಸ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ ಅವರಿಗೆ, ನೋಡಿ ಒಂದು ಗಾಡಿ ಆಕ್ಸಿಡೆಂಟ್ ಆದ್ರೆ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಒಬ್ಬ ಕಾಂಟ್ರಾಕ್ಟರ್ಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಗೆ ಆಗ್ತಾ ಇದೆ? ಏನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ನ ಹಂಗೆ ಬಿಟ್ಬಿಡ್ತಾರಾ? ಸ್ಕ್ವೀಸ್ ಮಾಡಾಕ್ತಾ ಇದಾರೆ ಕಾಂಟ್ರಾಕ್ಟರ್ಗಳನ್ನ. ಮತ್ತೆ ಲಂಚ ಇಲ್ಲದೆ ಇನ್ನೇನಿದೆ? ಒಂದು ಗಾಡಿ ಫಿಕ್ಸ್ ಆಯ್ತು ಅಂದ್ರೆ ಅವ್ರ ಮನೇಲಿ ಅವತ್ತೊಂದು ಬೋರಿ ಭೋಜನ ಆದಂಗೆ. ನಮ್ಮಲ್ಲಿ ಡ್ರೈವರ್ಗಳು ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ನೋಡಿ, ಆಕ್ಸಿಡೆಂಟ್ ಅನ್ನೋದೇ ಯಾರಿಗೂ ಗೊತ್ತಾಗದೇ ಇರಂತ ಆಗೋದು. ಉದ್ದೇಶಪೂರ್ವಕವಾಗಿ ಆಗುವಂಥದ್ದಲ್ಲ. ಬರೀ ಗಾರ್ಬೇಜ್ ವೆಹಿಕಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಹೋದ್ರೆ ಈಗ ಡ್ರೈವರ್ಗಳೆಲ್ಲ ನಮಗೆ ಕೆಲಸ ಬೇಡ ಅಂತ ಇದ್ದಾರೆ. ನಾಳೆ ಬೆಳಗ್ಗೆ ಬೆಂಗಳೂರು ಸ್ವಚ್ಛತೆ ಆಗೋದು ಹೇಗೆ? ನೋಡಿ ಡ್ರಿಂಕ್ಸು ಅದನ್ನೆಲ್ಲ ಸುಳ್ಳು ಮಾತದು. ಡ್ರಿಂಕ್ಸ್ ಮಾಡಿದ್ದಾಗ ಅದನ್ನ ಎಲ್ಲಾದ್ರೂ ಬರ್ತಾ ಇದೆಯಾ ಡ್ರಿಂಕ್ಸ್ ಅಂತೇಳಿ? ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರಲ್ವಾ? ಎಷ್ಟು ಲೈಸೆನ್ಸ್ ಕ್ಯಾನ್ಸಲ್ ಬರ್ತಿದ್ರು? ಬೆಂಗಳೂರು ಸಿಟಿ ಪೊಲೀಸರ ವಿರುದ್ಧ ಆರೋಪವನ್ನ ಮಾಡಿದ್ರು ಸುಬ್ರಹ್ಮಣ್ಯ ಅವರು. ಕಸ ಗುತ್ತಿಗೆದಾರರ ಸಂಘದಿಂದ ಲಂಚದ ಆರೋಪವನ್ನ ಮಾಡಲಾಗ್ತಾ ಇದೆ. ಸುಖ ಸುಮ್ಮನೆ ಕಸದ ಲಾರಿಯನ್ನ ಸೀಸ್ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅದು ಇಂಥ ಪ್ರಕರಣಗಳು ಆಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಅವರು. ಲಕ್ಷ ಲಕ್ಷ ಲಂಚ ಕೊಡಬೇಕು, ನಮ್ಮ ಗಾಡಿಯನ್ನ ಬಿಡಿಸ್ಕೊಂಬರ್ಬೇಕು ಅಂದ್ರೆ ಅಂತ ಪರಿಸ್ಥಿತಿ ಇದೆ. ಕಸದ ಲಾರಿ ಬಿಡಿಸ್ಲಿಕ್ಕೆ ಲಕ್ಷ ಲಕ್ಷ ಹಣ ಕೊಡಬೇಕಾಗಿದೆ. ಬೆಂಗಳೂರು ಸಿಟಿ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಇದು. ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಸ ಗುತ್ತಿಗೆದಾರರು. ನಮ್ಮನ್ನ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಾಕ್ಸಿ ಸಾಕಷ್ಟು ಕಿರುಕುಳವನ್ನ ನೀಡಲಾಗ್ತಾ ಇದೆ. ಪೊಲೀಸರೇ ಗುತ್ತಿಗೆದಾರರ ಆರೋಪಕ್ಕೆ ಉತ್ತರಿಸಿ ಹಾಗಾದ್ರೆ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸರ ಆರೋಪಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಅಂದ್ರೆ ಬೆಂಗಳೂರು ನಗರ ಪೊಲೀಸರು ಈಗ ಈ ಆರೋಪಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಲಂಚದ ಆರೋಪದ ಬಗ್ಗೆ ಟ್ರಾಫಿಕ್ ಪೊಲೀಸರು ಉತ್ತರವನ್ನ ಕೊಡಬೇಕು. ಈಗ ಲಕ್ಷ ಲಕ್ಷ ಹಣವನ್ನ ಪೀಕ್ಲಾಗ್ತಾ ಇದೆ ಅವರಿಂದ. ಅದಕ್ಕೆ ಈಗ ಏನ್ ಆನ್ಸರ್ ಮಾಡ್ತಾರೆ? ಯಾಕೆಂದ್ರೆ ಒಂದ್ ಕಡೆ ಸಾರ್ವಜನಿಕರಿಗೆ ಭಯ, ಯಾಕೆಂದ್ರೆ ಈ ಒಂದು ಕಸದ ಲಾರಿಗಳಿದವಲ್ಲ, ಅವು ಸಂಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಭಯದ ವಾತಾವರಣ. ಕಸದ ಲಾರಿಗಳು ಹೋಗ್ಬೇಕಾದ್ರೆ ಕುಡ್ದಿರ್ತಾರೇನೋ, ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಇಲ್ವೋ, ಈ ರೀತಿಯಾದಂತ ಅನುಮಾನದ ನಡುವೆ ಮತ್ತೊಂದ್ ಕಡೆ ಪೊಲೀಸರ ಕಿರುಕುಳ ಬೇರೆ ಅಂತೆ. ಲಕ್ಷ ಲಕ್ಷ ಲಂಚವನ್ನ ಕೂಡ ಇಸ್ಕೊಳ್ತಾ ಇದಾರೆ ಒಂದ್ ಗಾಡಿಯನ್ನ ವಾಪಸ್ ಬಿಡುವಂತ ಸಂದರ್ಭದಲ್ಲಿ ಅನ್ನುವಂತ ಆರೋಪವನ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ, ಕಸದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತ ಸುಬ್ರಹ್ಮಣ್ಯ ಅವರು ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗಳಿಂದ ಅಪಘಾತ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಪೀಡ್ ಗವರ್ನರ್ ಅಳವಡಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ಸಂಚಾರಿ ಪೊಲೀಸ್ ಆಯುಕ್ತ ರವಿಕಾಂತೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗಳಿಂದ ಅಪಘಾತ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಪೀಡ್ ಗವರ್ನರ್ ಅಳವಡಿಕೆಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಸ್ಪೀಡ್ ಗವರ್ನರ್ ಅಳವಡಿಕೆ, ಅದರಲ್ಲಿ ಎಷ್ಟು ಲಿಮಿಟ್ಟು ಅಂದ್ರೆ 40 ಕಿಲೋಮೀಟರ್ ಮೇಲೆ ವೇಗವಾಗಿ ಓಡಿಸಂಗಿಲ್ಲ. ಲಾರಿಗಳು 40 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗವಾಗಿ ಚಲಿಸಬಾರದು. ಚಾಲಕರಿಗೆ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸಂಚಾರಿ ಪೊಲೀಸರು ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ತಾ ಇದ್ದಾರೆ. ಸಂಚಾರಿ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಸದ ಲಾರಿಗಳು ಓಡಾಡುವಂತ ಸಂದರ್ಭದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಓರ್ವ ಚಾಲಕ ಮದ್ಯಪಾನ ಮಾಡಿದ್ದು ಕೂಡ ಗೊತ್ತಾಗಿದೆ. ತಣಿಸಂದ್ರ ಕೇಸ್ನ ಡ್ರೈವರ್ ಲೈಸೆನ್ಸ್ ಬಗ್ಗೆ ತನಿಖೆ ಆಗ್ತಾ ಇದೆ. ತಣಿಸಂದ್ರದಲ್ಲಿ ಮೊನ್ನೆ ಆಯ್ತಲ್ಲ ಘಟನೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆತನ ಡ್ರೈವಿಂಗ್ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಚಾರಿ ಪೊಲೀಸ್ ಆಯುಕ್ತರಾಗಿರುವಂತಹ ರವಿಕಾಂತೇಗೌಡರು ಮಾಹಿತಿಯನ್ನ ಕೊಟ್ಟರು. ಯಾರು ಅಧಿಕಾರಿಗಳಿದಾರೋ ಅವರಿಗೆ ಪತ್ರವನ್ನು ಬರೆದಿದ್ದಾರೆ.
ನೀವು ಸ್ಪೀಡ್ ಗವರ್ನರ್ಗಳನ್ನು ಹಾಕಬೇಕು, 40 ಕಿಲೋಮೀಟರ್ ಮೇಲೆ ಅದು ಹೋಗದಾಗೆ ನೋಡ್ಕೊಳ್ಬೇಕು ಅಂತ ಒಂದು. ಎರಡನೇದು ಅವ್ರಿಗೂ ನಾವು ಹೇಳಿದ್ದೀವಿ, ನೀವು ಮೆಡಿಕಲ್ ಆಲ್ಕೋಮೀಟರ್ಗಳನ್ನ ಉಪಯೋಗಿಸಿ, ಕೆಲವು ಆರೋಪಗಳಿದ್ದಾವೆ, ಕೆಲವು ಚಾಲಕರು ಆ ಕಸದ ವಾಸನೆಯನ್ನು ತಡೆಯಲಾಗದೆ ಮದ್ಯ ಸೇವನೆಯನ್ನು ಮಾಡ್ತಾರೆ ಅನ್ನೋ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ನಾವು ಪ್ರತಿನಿತ್ಯ ಮಾಡೋದಕ್ಕಾಗಲ್ಲ, ನೀವೇ ಒಬ್ಬ ಚಾಲಕರನ್ನ ಅವರು ಕರ್ತವ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಮತ್ತು ಅನಿರೀಕ್ಷಿತವಾಗಿ ಮದ್ಯ ಸೇವನೆಗಾಗಿ ಪರೀಕ್ಷೆ ಮಾಡಿ ಅಂತ ಇದು ಎರಡು BBMP ಅವ್ರಿಗೆ ನಾವು ಹೇಳಿದ್ದೀವಿ. ಮೂರನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ BBMP ಕಸದ ಲಾರಿಗಳ ವಿರುದ್ಧ ವಿಶೇಷ ನಿಯಮ ಜಾರಿ ಅಭಿಯೋಜನೆಯನ್ನು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆ ಅಭಿಯಾನದಲ್ಲೂ ಕೂಡ ಬಹಳ ಹೆಚ್ಚಿನ ಪ್ರಮಾಣದ ಒಂದು ಆ ಉಲ್ಲಂಘನೆಗಳಿಗಾಗಿ ದಂಡವನ್ನು ಕೂಡ ವಿಧಿಸಿದ್ದೇವೆ, ವರದಿಗಳನ್ನು ಕೂಡ ಕಳಿಸಿದ್ದೇವೆ. ಇಲ್ಲ, ನಾವು ಮೊನ್ನೆ ಪರಿಶೀಲನೆ ಮಾಡಿದಾಗ ಅನಿರೀಕ್ಷಿತವಾಗಿ ಅಷ್ಟು ದಾರಿಗಳಲ್ಲಿ ಒಬ್ಬರು ಮಾತ್ರ ಆ ರೀತಿ ಸಿಕ್ಕಿದ್ದಾರೆ. ಅವ್ರ ವಿರುದ್ಧ ನಾವು ಅವ್ರಿಗೆ ಬರೆದಿದ್ದೀವಿ, ಅವರು ಸಸ್ಪೆಂಡ್ ಮಾಡಿದ್ದಾರೆ, ಆ ವಾಹನದ ಸೇವೆಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ನಮ್ಮ ತರಬೇತಿ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಒಂದು ಅವರ ಮನಸ್ಸಿನ ಮೇಲೆ ಅವರ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ ಪರಿಣಾಮ ಬೀರಿ ಒಳ್ಳೆಯ ಧನಾತ್ಮಕವಾದ ಪರಿಣಾಮ ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆಶಿಕ್, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬರೀ ಲಂಚ ಲಂಚ ಲಂಚ, ಯಾವ ಕೆಲಸ ನೋಡಿದ್ರು ಕೂಡ ಲಂಚದ ವಿಚಾರಗಳೇ ಕೇಳಿ ಬರ್ತಾ ಇರುವಂತದ್ದು. ಈ ಕಸದ ಲಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಆ ಲಾರಿ ಬಿಡುವಂತ ವಿಚಾರದಲ್ಲಿ ಲಕ್ಷ ಲಕ್ಷ ಲಂಚ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪನೆ ಮೇಯ್ನ್ ಆಗಿ ಕೇಳಿ ಬರ್ತಾ ಇದೆ. ಹೌದು ಪೃಥ್ವಿರಾಜ್ ಹಾರ್ನಹಳ್ಳಿ, ಏನು BBMP ಕಸದ ಲಾರಿಗಳಿಂದ ಆಗುವಂಥ ಅಪಘಾತ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ BBMP ಕಸದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ನಗರ ಪೊಲೀಸ್ ಇಲಾಖೆ ಮೇಲೆ ಮಾಡಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಒಂದೂವರೆ ಅಥವಾ 2 ತಿಂಗಳ ಅವಧಿಯಲ್ಲಿ ಸುಮಾರು 4 ಪ್ರಕರಣಗಳಂದು ಅಪಘಾತ ಪ್ರಕರಣಗಳು ಈಗಾಗಲೇ ಒಂದು ಬೆಳಕಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ ಕೇಸ್ ಈ ರೀತಿಯಾದಂತಹ ಅಪಘಾತಗಳಾದಂಥ ಸಂದರ್ಭದಲ್ಲಿ ಆ ಕಸದ ಲಾರಿಯನ್ನು BBMP ಕಾಂಪ್ಯಾಕ್ಟರ್ಗಳಂತ ಏನು ಕರಿತೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಲಕ್ಷ ಲಕ್ಷ ರೂಪಾಯಿ ಆ ಲಂಚವನ್ನು ಅವರಿಗೆ ಕೊಡಬೇಕು ಅಂದರೆ ಪೊಲೀಸರಿಗೆ ಕೊಡಬೇಕು ಅನ್ನುವಂಥ ಒಂದು ಆರೋಪವನ್ನು BBMP ಕಸದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಅವರು ಮಾಡ್ತಾ ಇರುವಂಥದ್ದು. ಇನ್ ಕೇಸ್ ಈಗಾಗಲೇ BBMP ಕಸದ ಲಾರಿಗಳ ಡ್ರೈವರ್ಗಳ ಮೇಲೆ ಲೈಸೆನ್ಸ್ ಇಲ್ಲ ಅಥವಾ ಅವರು ಮದ್ಯಪಾನ ಮಾಡಿ ಏನು ಗಾಡಿ ಚಲಾವಣೆ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಪೂರಕ ದಾಖಲೆಗಳಿರೋದಿಲ್ಲ ಮತ್ತು ಅವ್ರ ಹತ್ರ ಹೆವಿ ಲೈಸೆನ್ಸ್ ವೆಹಿಕಲ್ ಬ್ಯಾಡ್ಜ್ ಕೂಡ ಇರೋದಿಲ್ಲ, ಇದು ಯಾವುದಕ್ಕೂ ಕೂಡ ಇಲ್ಲದಿದ್ದರೂ ಕೂಡ ಅವರು ಆ ವಾಹನವನ್ನು ಚಲಾವಣೆ ಮಾಡ್ತಾರೆ ಅನ್ನುವಂಥ ಆರೋಪ ಏನಿದೆ ಇದನ್ನು ಮುಂದಿಟ್ಕೊಂಡು ಪೊಲೀಸರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಗಂಭೀರವಾಗಿರುವಂಥ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು DCP ಏನು ಕಮಿಷನರ್ ಕೂಡ ಭೇಟಿ ಆಗ್ತೀವಿ, ಇದಕ್ಕೊಂದು ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಕೂಡ ಏನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮುಂದಾಗಿರುವಂಥದ್ದು. ಈಗಾಗಲೇ 4 ಪ್ರಕರಣಗಳಾಗಿದೆ. ಮೊನ್ನೆ ತಣಿಸಂದ್ರದಲ್ಲಿ ಒಬ್ಬ ಡೆಲಿವರಿ ಬಾಯ್ ಮೇಲೆ ಕೂಡ BBMP ಕಸದ ಲಾರಿ ಹರಿದು ಆತ ಮೃತಪಟ್ಟಿರುವಂಥ ಘಟನೆ ನಡೆಯಿತು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಆ ಸ್ಥಳೀಯ ಪೊಲೀಸರು ಅವರು ಯಾವುದೇ ಪೊಲೀಸರ ಹೆಸರನ್ನು ನಮೂದು ಮಾಡಲಿಲ್ಲ, ಆದರೆ ಪೊಲೀಸರು ಗಾಡಿಯನ್ನು ಸೀಸ್ ಮಾಡಿರುವಂಥ ಗಾಡಿಯನ್ನು ಬಿಡೋದಕ್ಕೆ 1 ಲಕ್ಷ ರೂಪಾಯಿ, 80,000, 1 ಲಕ್ಷ, 1 ಲಕ್ಷಕ್ಕಿಂತ ಅಧಿಕ ರೂಪಾಯಿ ದುಡ್ಡನ್ನು ಕೇಳ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥ ಗಾಡಿಯನ್ನು ನಾವು ಕಾನೂನಾತ್ಮಕವಾಗಿ ಅಂದರೆ ಕೋರ್ಟ್ ಮೆಟ್ಲೇರಿ ನ್ಯಾಯಾಲಯದ ಮೂಲಕ ಬಿಡುಗಡೆ ಮಾಡ್ತೀವಿ ಅಂದರೂ ಕೂಡ ದಂಡ ಕಟ್ಟಬೇಕಾಗುತ್ತೆ, ಆ ತಂಟ ತಕರಾರು ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪೊಲೀಸರ ಜೊತೆಯೇ ವ್ಯವಹಾರ ಮುಗಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಒಂದು ಕಾಂಪ್ಯಾಕ್ಟರ್ ಗಾಡಿಗಳಿಗೆ 1 ತಿಂಗಳಿಗೆ 1,80,000 ರೂಪಾಯಿ. ಇವರು ಆರೋಪ ಏನೋ ಮಾಡ್ತಾ ಇದಾರೆ, ಲಂಚ ಇಸ್ಕೊಳ್ಳೋದು ಎಷ್ಟು ತಪ್ಪೋ ಲಂಚ ಕೊಡುವಂಥದ್ದು ಕೂಡ ಅಷ್ಟೇ ತಪ್ಪಾಗುತ್ತೆ. ಆಮೇಲೆ ಯಾರಿಗೆ ಲಂಚ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಕಡೆ ಈ ಕಸದ ಗುತ್ತಿಗೆದಾರರು ಯಾರಿದ್ದಾರೆ ಅವರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾ ಇರುವಂಥ ಚಾಲಕರ ಬದ್ಧತೆ ಎಷ್ಟು ಮಟ್ಟಿಗಿದೆ, ಯಾವ ಲೈಸೆನ್ಸ್ ಇದೆ, ಮತ್ತೊಂದು ಕಡೆ ಅವ್ರು ಕುಡಿದು ಓಡಿಸ್ತಾ ಇದ್ದಾರೆ ಏನು ಎತ್ತ, ಈ ತಪ್ಪುಗಳನ್ನು ಮರೆಮಾಚುವಂಥ ನಿಟ್ಟಿನಲ್ಲೂ ಕೂಡ ಈ ಸ್ಟೇಟ್ಮೆಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಹೌದು ಖಂಡಿತ ಪೃಥ್ವಿರಾಜ್, ಅಂದರೆ ಒಂದು ಕಡೆಯಿಂದ
ಬಿಬಿಎಂಪಿ ಮತ್ತೊಂದು ಕಡೆಯಿಂದ ಪೊಲೀಸ್ ಇಲಾಖೆ, ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದನ್ನ ಏನು ಗುತ್ತಿಗೆದಾರರ ಮೇಲೆ ಎತ್ತಾಕುವಂಥದ್ದು, ಅಥವಾ ಪೊಲೀಸ್ ಇಲಾಖೆ ಕೂಡ ಅಂದ್ರೆ ಚಾಲಕನ ಮೇಲೆ ಅಥವಾ ಈ ಒಂದು ಗುತ್ತಿಗೆಯನ್ನ ಯಾರ ಹೆಸರಲ್ಲಿ ಪಡೆದುಕೊಂಡಿರ್ತಾರೋ ಆತನ ಮೇಲೆ ಎಫ್ಐಆರ್ ಅನ್ನ ಮಾಡುವಂತ ಒಂದು 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 ಪ್ರಕ್ರಿಯೆಗಳು ನಡ್ಕೊಂಡ್ ಬರ್ತಾ ಇದೆ. ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಮುಂದಿರುವಂತ ಒಂದು ಅನುಮಾನ. ಒಟ್ಟಾರೆ ಸದ್ಯಕ್ಕೆ ಒಂದು ಏನು ಶೀತಲ ಸಮರ ಶುರುವಾಗಿದೆ ಅಂತ ಹೇಳಬೇಕು. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು, ಒಂದ್ ಕಡೆಯಿಂದ ಪೊಲೀಸ್ ಇಲಾಖೆ, ಇನ್ನೊಂದ್ ಕಡೆಯಿಂದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಇದ್ರ ನಡುವೆ ಬಡಜೀವಗಳು ಅಥವಾ ಶ್ರೀಸಾಮಾನ್ಯರು, ಸಾರ್ವಜನಿಕರು ತಮ್ಮ ಅಮೂಲ್ಯವಾಗಿರುವಂತಹ ಜೀವವನ್ನ ಇವರ ಈ ಒಂದು ಕಿತ್ತಾಟಕ್ಕೆ ತಳ್ಳಾಟಕ್ಕೆ ಬಲಿ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಪೃಥ್ವಿ, ಓಕೆ, ಮಾತಾಡ್ತೀನಿ ಆಶಿಕ್ ನಮ್ಮ ಜೊತೆ. ಈಗ ಸುಬ್ರಹ್ಮಣ್ಯ ಅವರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಕಸದ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ. ನಮಸ್ಕಾರ. ಪೊಲೀಸ್ ಇಲಾಖೆ ಮೇಲೆ ಬಹುದೊಡ್ಡ ಆರೋಪವನ್ನ ಮಾಡ್ತಾ ಇದ್ದೀರ, ಲಕ್ಷ ಲಕ್ಷ ಹಣವನ್ನ ಪಡ್ಕೊಳ್ತಾರೆ ಗಾಡಿಯನ್ನ ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಅಂತ. ಹೌದು. ಅಂದ್ರೆ ಪರ್ಟಿಕ್ಯುಲರ್ಲಿ ಎಲ್ಲಿ ಯಾವಾಗ ಯಾವ ರೀತಿಯಾಗಿ ಲಂಚವನ್ನ ಕೇಳ್ತಾ ಇದಾರೆ, ಏನ್ ಹೇಳ್ತೀರಾ? ಗಾಡಿ ಆಕ್ಸಿಡೆಂಟ್ ಆಗೋದು ಬೇಕು ಅಂತ ಹೇಳಿ ಯಾರು ಮಾಡುವಂತದಲ್ಲ. ಓಕೆ. ಆಕ್ಸಿಡೆಂಟ್ ಅನ್ನೋ ಪದನೇ ಬಂದು ಅನ್ಯಾಯ ಅನ್ಫಾರ್ಚುನೇಟ್ ಆಗುವಂತದ್ದು. ಈಗ ಪೊಲೀಸ್ ಇಲಾಖೆನಲ್ಲಿ ಯಾವುದೇ ಸಣ್ಣ ವೆಹಿಕಲ್ಗಳಲ್ಲಿ ಆಕ್ಸಿಡೆಂಟ್ ಆದ್ರೆ ಅವರು ಕೇಸ್ ಬುಕ್ ಮಾಡೋದು ಡೈರೆಕ್ಟ್ ಆಗಿ ದೊಡ್ಡ ವೆಹಿಕಲ್ ಮೇಲೆ ಮಾಡ್ತಾರೆ. ನಾವು ಕೆಲಸ ತಗೊಂಡ್ಕೊಳ್ಬೇಕಾದ್ರೆ ಅವ್ರದತ್ರ ಎಲ್ಲ ಡಿಎಲ್ ಇರುವಂತದ್ದು, ಲೈಸೆನ್ಸ್ ಮತ್ತೆ ಅವನ ಚಾಲನೆ ವಲನೆ ಹೆಂಗಿದೆ ಏನು ಅಂತೇಳಿ ನೋಡಿ ಸೂಕ್ಷ್ಮ ಗಮನಿಸಿ ನಾವು ಕೆಲಸಕ್ಕೆ ತಗೊಂಡಿರ್ತೀವಿ. ಈಗ ಗಾಡಿಗಳ ಆಕ್ಸಿಡೆಂಟ್ ಯಾರು ಮಾಡಿದಾಗ ಅವನು ಕುಡಿದು ಗಾಡಿ ಓಡಿಸಿದಾನೆ ಅಂತ ಹೇಳಿದ್ರೆ ಸೀಮಿತ ತಪ್ಪಿದಾಗ ಸರಣಿ ಅಪಘಾತಗಳಾಗ್ಬೇಕು. ಒಂದೇ ವಿಕ್ಟಿಮೈಸ್ ಆಗೋದಕ್ಕೆ ಯಾರು ಬೇಕು ಅಂತ ಮಾಡೋದಿಲ್ಲ. ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಮಾಧ್ಯಮಗಳಲ್ಲಾಗ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪ್ರತಿ ಸಾರಿನ ಗಾಡಿ ಆಕ್ಸಿಡೆಂಟ್ ಆದಾಗ ಬರೀ ಗಾರ್ಬೇಜ್ ಗಾಡಿ, ಪ್ರತಿನಿತ್ಯ ಬೇಕಾದಷ್ಟು ಆಕ್ಸಿಡೆಂಟ್ ಗಳಾಗ್ತವೆ, ಅದ್ರ ಬಗ್ಗೆ ಯಾವ್ದು ಸಕಾರ ಇರೋದಿಲ್ಲ. ಬಟ್ ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸ ಬೆಂಗಳೂರಿನ ವಲಸನ್ನ ತೆಗೆದುಕೊಂಡೋಗಿ ಹಾಕುವಂತ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಅವರೇ, ನೀವು ಮಾಧ್ಯಮವನ್ನ ಮೆನ್ಷನ್ ಮಾಡ್ತಾ ಇರೋದಕ್ಕೆ ಕೇಳ್ತಾ ಇದೀನಿ ಸುಬ್ರಹ್ಮಣ್ಯ ಅವರೇ. ಮೊನ್ನೆ ಆದಂತ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಆ ಗಾಡಿ ಓಡಿಸ್ತಾ ಇದ್ದಂತ ವ್ಯಕ್ತಿದು ಟ್ರ್ಯಾಕ್ಟರ್ ಡ್ರೈವಿಂಗ್ ಲೈಸೆನ್ಸ್ ಇದೆ, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಅಕ್ಷರಶಃ ನೋಡಿ, ಡಿಎಲ್ ನಲ್ಲಿ ಯಾವತ್ತು ಅಷ್ಟೇ ಗಾಯದು ಆರ್ ಟಿ ಒನ್ ಅವರು ಕೊಡುವಂತದ್ದು ಸಣ್ಣ ಒಂದು ಬಿಲ್ಲೆ. ಅವನಿಗೆ ಕಾರ್ಯವೈಖರಿ ನೋಡಿ, ಫೋರ್ ವೀಲರ್ ಓಡಿಸ್ಬೋದು, ಏಟ್ ವೀಲರ್ ಓಡಿಸ್ಬೋದು, ಸಿಕ್ಸ್ ವೀಲರ್ ಓಡಿಸ್ಬೋದು, ಎಚ್ ಜಿ ವಿ ಅಂತೇಳಿ ಎಚ್ ಜಿ ಬಿ ಬ್ಯಾರ್ಜ್ ಅಂತೇಳಿ ಮೇಲ್ಗಡೆ ಮೆನ್ಷನ್ ಮಾಡಿ ಕೆಳಗಡೆ ಇಂತಿಂತದ್ದು ಓಡಿಸ್ಬೋದು ಅಂತಿದೆ. ಎಚ್ ಜಿ ಬಿಗೆ ಬ್ಯಾಡ್ಜ್ ಇದ್ದ ಮೇಲೆ ಲೈಸೆನ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಅರ್ಥ ಆಗೋದಿಲ್ಲ ಅದು. ಆಮೇಲೆ ಇತ್ತೀಚೆಗೆ ಲಾಸ್ಟ್ ಟೈಮ್ ಒಂದು ಆಕ್ಸಿಡೆಂಟ್ ಆದಾಗ ಎಲ್ಲಾ ವೆಹಿಕಲ್ ಗಳನ್ನ ತಪಾಸಣೆ ಮಾಡಿ ಪೊಲೀಸ್ ಇಲಾಖೆ ಮತ್ತು ಆರ್ ಟಿ ಓ ಇಲಾಖೆಯಿಂದ ತಪಾಸಣೆ ಮಾಡಿ ಗಾಡಿಗಳ ಡಾಕ್ಯುಮೆಂಟ್ಸ್ ಮತ್ತೆ ಲೈಸೆನ್ಸ್ ಗಳನ್ನೆಲ್ಲ ಚೆಕ್ ಮಾಡಿದಾಗ ಎಲ್ಲ ರುಜುವಾತ್ ಆಗಿದೆ. 15 ದಿವಸಗಳಿಂದ ರುಜುವಾತ್ ಆಗಿ ಈಗ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಸಮಂಜಸ ಅದು. ಈಗ ನೀವು ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇದೀರಲ್ಲ, ಅದಕ್ಕೆ ದಾಖಲೆ ಕೊಡ್ತೀರಾ ಸುಬ್ರಹ್ಮಣ್ಯ ಅವರೇ, ಅಥವಾ ಇದೊಂದು ಸುಮ್ನೆ ಒಂದು ಆರೋಪ, ಸುಮ್ನೆ ಆರೋಪ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತೀರಾ, ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲ, ನಾವು ಇದ್ರ ಬಗ್ಗೆ ಏನಾಗಿದೆ ಈಗ ನೋಡಿ, ಇದು ಇದೇ ರೀತಿ ಮುಂದುವರೆದಿದೆ ಆದಲ್ಲಿ ಕೆಲಸ ನಿರ್ವಹಣೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಈಗ ಡ್ರೈವರ್ ಗಳೆಲ್ಲ ಕೆಲಸ ನಮಗ್ ಬೇಡ ಅನ್ನೋ ಲೆವೆಲ್ ಬಂದಿದ್ದಾರೆ. ಅಲ್ಲ, ಈಗ ನೀವು ಆರೋಪ ಮಾಡ್ತಾ ಇದ್ದೀರಾ ಸುಬ್ರಹ್ಮಣ್ಯ ಅವರೇ, ನೀವು ಆರೋಪ ಮಾಡ್ತಾ ಇದ್ದೀರಾ 1 ಲಕ್ಷ ಹತ್ತತ್ರ ದುಡ್ಡಿಸ್ಕೊಳ್ತ, ಅದಕ್ಕೆ ಏನಾದ್ರು ಪ್ರೂಫ್ ಕೊಡ್ಬೇಕಲ್ವಾ? ಪ್ರೂಫ್ ಬೇಡ. ಓಕೆ, ಲಂಚ ಕೊಟ್ಟಿರೋದಕ್ಕೆ ಯಾರು ಪ್ರೂಫ್ ಕೊಡಲ್ಲ. ಇಂತ ಕಡೆ ನಾವು ದುಡ್ಡು ಕೊಟ್ಟಿದೀವಿ, ಇಸ್ಕೊಂಡ್ಬರ್ತಾ ಇದೀವಿ, ಪೊಲೀಸ್ ಕಮಿಷನರ್ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಏನಾದ್ರು ಹೇಳಿದಿರಾ? ಹೋಗ್ಲಿ, ನಾವು ರೈಟಿಂಗ್ ನಲ್ಲೇನೆ ನಾಳೆಲ್ಲ ನಾಡಿದ್ದು ಅಸೋಸಿಯೇಷನ್ ಮುಖಾಂತರ ನಾವು ಹೋಗಿ ಖುದ್ದಾಗಿ ಭೇಟಿ ಮಾಡಿ ಕೊಡೋರಿದ್ದೀವಿ. ಓಕೆ, ಏನಾಗುತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ಗಾಡಿ ಬಿಟ್ಟಾಗ 50-60 ಸಾವಿರ ರೂಪಾಯಿ ಕೊಡೋದು ಅದು ಅಕ್ಷರಶಃ ಸತ್ಯ.
ಅಕಸ್ಮಾತ್ ಏನಾದ್ರೂ ಕೋರ್ಟ್ಗೆ ಹಾಕಿದಾಗ ಕೋರ್ಟ್ ನಲ್ಲಿ ದಂಡ ಕಟ್ಟಬೇಕಾಗತ್ತೆ, ವಕೀಲರು ಫೀಸ್ ಕೊಡಬೇಕಾಗತ್ತೆ, ಮಿನಿಮಮ್ ಅಂದ್ರೆ 100,000 rupees ವೆಚ್ಚ ಆಗುತ್ತೆ. ಪೊಲೀಸ್ ಕಮಿಷನರ್ ಇದಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ ಅಂತ ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸಿಜಿರಾನ್ ಬಳಿಕ ಬಾಣಂತಿಯರ ಹೊಲಿಗೆ ಬಿಚ್ಚಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ನಿರಂತರ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ತನಿಖಾ ತಂಡ ಭೇಟಿಯನ್ನ ನೀಡಿರುವಂತದ್ದು. ಎಸಿ ಬಲರಾಮ ಲಮಾಣಿ ನೇತೃತ್ವದ ತಂಡದಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಡಿಸಿ ಡಿಎಚ್ಒ ಅಧಿಕಾರಿ ಒಳಗೊಂಡಂತ ತಂಡದಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲಕ್ಕಣ್ಣನವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಮೊನ್ನೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬ್ರೇಕ್ ಮಾಡಿ ನಿರಂತರವಾಗಿ ಆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಯಾವಾಗ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ವಿ. ಘಟನೆಗೆ ಕಾರಣ ಏನು ಅನ್ನುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ಬಂದಿರುವಂತಹ ತಂಡದವರು. 2 ದಿನದಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡುವಂತೆ ಜಿಲ್ಲಾಡಳಿತ ಆದೇಶವನ್ನ ಕೂಡ ನೀಡಿದೆ. ಮೊನ್ನೆ ಶನಿವಾರ 3 ಗಂಟೆಯಿಂದ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ವಿಜಯಪುರ 40 ಬಾಣಂತಿಯರ ನರಳಾಟ. ಇದು ಮಾಡ್ತಾರೆ ನನ್ನ ಗಂಡು ಮಕ್ಕಳಿಗೆ ಅಲವಂದ್ರೆ ನಾನು ಅಲವಂದ್ರೆ ನಿಮ್ಗೆ ಏನಿಲ್ಲ. ಕಿತ್ ಹೋದ ಹೊಲಿಗೆ, ವೈದ್ಯರ ಎಡವಟ್ಟು, ಪ್ರಕರಣ ಪತ್ತೆ ಹಚ್ಚಿದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಚಿಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ, ಕೆಲವರಿಗೆ ಪಸ್ ಆಗಿದೆ. ಸುಮಾರು 28 ಜನ ಮತ್ತೆ 23 ಜನ ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು. ನನಗೆ ಒದಗಿ ಇದಾಗದಂತ ಎಲ್ಲ ನನ್ನ ಹೊಟ್ಟೆ ಇದಾಗದಂತ ಕೆಚ್ಚಿ ಬಂದ್ಬಿಟ್ಟು ತಲೆ 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 ನನಗ ಕೆಚ್ಚಿ ಬಿಟ್ಟಿರಿ, ನನ ಹೋಗ್ಬಿಟ್ಟಿರ್ತಾರೆ. ಅದು 2 ಸಲ ಹಾಕಿದ್ರು ಫೇಲ್ ಆಗಿದೆ ಸರ್, ಅದು ಕಲಿಯೋರ್ ಕೈಯಾಗಿ ಕೊಡ್ತಿದ್ದಾರೆ ಸರ್. ಹೊಲಿಗೆ ಊರಿಗೆ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳಿ ಮತ್ತೆ ಈಗ ಹೊಲಿಗೆ ಬಿಚ್ಚೋ ಅಂತ ಹೇಳ್ತಾರ. ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ, ಸೊ ಔಟ್ ಆಫ್ 18 cases ನಾವು ಇದು ಕೇಸಲ್ಲಿ ಆಲ್ರೆಡಿ ರಿಸೂಚನೆ ಮಾಡಿದ್ದೇವೆ. 24 ಗಂಟೆಯಲ್ಲೇ ತನಿಖೆಗೆ ಆದೇಶ, 48 ಗಂಟೆಯಲ್ಲಿ ವರದಿಗೆ ತಾಕೀತು. ವರದಿ ಬೆನ್ನಲ್ಲೇ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾನಮ್ಮನವರ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ಕಳಕಳಿ ಮೆಗಾ ಇಂಪ್ಯಾಕ್ಟ್. ವೆಲ್ಕಮ್ ಬ್ಯಾಕ್. ಕಾಶಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಆಗಿದೆಯಂತೆ. ಮಸೀದಿ ಬಳಿ ಕೊಳದಲ್ಲಿ ಶಿವಲಿಂಗ ಪತ್ತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ವೆ ನಡೀತಾ ಇತ್ತು, ಸರ್ವೆ ಅಂತ್ಯವಾಗಿದೆ. ಕಳೆದ 2 ದಿನದಿಂದ ಸರ್ವೆ ನಡೀತಾ ಇತ್ತು. ಸರ್ವೆ ತಂಡದಲ್ಲಿದ್ದವರಿಂದ ಶಿವಲಿಂಗದ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಶಿವಲಿಂಗ ಪತ್ತೆ ಆಗಿರೋದ್ರ ಬಗ್ಗೆ ಸರ್ವೆ ಬಳಿಕ ಅಧಿಕಾರಿಗಳಿಂದ ಶಿವಲಿಂಗ ಪತ್ತೆ ಸ್ಥಳವನ್ನ ಸೀಲ್ ಮಾಡಲಾಗಿದೆ. ಆ ಒಂದು ಸ್ಥಳವನ್ನ ಸೀಲ್ ಮಾಡಿದ್ದಾರೆ ಸರ್ವೆಗೆ ಹೋಗಿದ್ದಂತ ಅಧಿಕಾರಿಗಳು. ಸ್ಥಳಕ್ಕೆ ಯಾರೂ ಕೂಡ ತೆರಳದಂತೆ ಅಧಿಕಾರಿಗಳಿಂದ ಸೀಲ್ ಮಾಡಲಾಗಿದೆ. ಯಾರು ಕೂಡ ಹೋಗಂಗಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಸೀಲ್ ಹಾಕಲಾಗಿದೆ. ಸುಮಾರು 10 ಗಂಟೆಗಳ ಕಾಲ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಯಾಕಂದ್ರೆ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಟೈಮಿಂಗ್ಸ್ ಅನ್ನ ಕೂಡ ಫಿಕ್ಸ್ ಮಾಡಿತ್ತು ಕೋರ್ಟು. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಸರ್ವೆ ಮಾಡಲಿಕ್ಕೆ ಟೈಮಿಂಗ್ಸ್ ಅನ್ನ ಕೂಡ ಫಿಕ್ಸ್ ಮಾಡಿದ್ರು. ಈ ಸಂದರ್ಭದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಅಲ್ಲಿ ಸರ್ವೆ ಕಾರ್ಯ ನಡೆದಿತ್ತು. ಶಿವಲಿಂಗ ಪತ್ತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮುಸ್ಲಿಂನ ನಾಯಕರು. ಒಂದ್ ಕಡೆ ಸರ್ವೆ ತಂಡದಲ್ಲಿ ಇದ್ದಂತವರು ಶಿವಲಿಂಗ ಪತ್ತೆ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹಾಗೆ ಸೀಲ್ ಅನ್ನ ಕೂಡ ಮಾಡಲಾಗಿದೆ, ಅಲ್ಲಿಗೆ ಯಾರು ಕೂಡ ಹೋಗಂಗಿಲ್ಲ ಅಂತ. ಮತ್ತು ಒಂದ್ ಕಡೆ ಮುಸ್ಲಿಂ ನಾಯಕರು ಅಲ್ಲಿ ಯಾವುದೇ ರೀತಿಯಾದಂತ ಶಿವಲಿಂಗ ಪತ್ತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವಲಿಂಗದ ವಿಚಾರದಲ್ಲಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ವಾದ ಪ್ರತಿವಾದ ನಡೀತಾ ಇದೆ. ಈಗ ಶ್ರೀರಂಗಪಟ್ಟಣದ ಮಸೀದಿಯ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ದೇಗುಲದ ಹೆಸರಲ್ಲೇ ದಾಖಲೆ ಇದೆ. ಆಂಜನೇಯನ ಹೆಸರಲ್ಲೇ ಅಲ್ಲಿ ದಾಖಲೆ ಇರುವಂತದ್ದು.
ಆಂಜನೇಯ ದೇಗುಲದ ಹೆಸರಲ್ಲಿ ದಾಖಲೆ ಇದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಈಗ ಧ್ವನಿಗೂಡಿಸ್ತಾ ಇದ್ದಾರೆ. ಈ ಒಂದು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಪ್ಪು ಕಾಲದಲ್ಲೇ ದೇಗುಲದ ಮೇಲೆ ಅರ್ಧ ಮಸೀದಿಯನ್ನ ಕಟ್ಟಿದ್ದಾರೆ. ಟಿಪ್ಪು ಕಾಲದಲ್ಲಿ ಆಗಿರುವಂತದ್ದು ಇದು. ಟಿಪ್ಪು ಕಾಲದಲ್ಲಿ ದೇಗುಲದ ಮೇಲೆ ಅರ್ಧ ಮಸೀದಿಯನ್ನ ಕಟ್ಟಿದ್ದಾರೆ. ಸರ್ವೇಕ್ಷಣವನ್ನ ನಡೆಸಿದ್ರೆ ಸಾಕು, ಎಲ್ಲಾ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ದುರುದ್ದೇಶದಿಂದ ಟಿಪ್ಪುವನ್ನ ಕನ್ನಡ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ರು. ಜಾಮಿಯಾ ಮಸೀದಿಯ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯವರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಅಲ್ಲಿ ಮಂದಿರ ಇತ್ತು ಅನ್ನುವಂತ ವಿಚಾರದ ಬಗ್ಗೆ ಟಿಪ್ಪು ಕಾಲದಲ್ಲಿ ಇದೆಲ್ಲವೂ ಕೂಡ ಆಗಿರುವಂತದ್ದು, ಆಂಜನೇಯನ ದೇಗುಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಗಿಲ ಆಂಜನೇಯ ದೇವಸ್ಥಾನದ ಹೆಸರಿನಲ್ಲೇ ಇವತ್ತಿಗೂ ದಾಖಲೆಗಳಿರೋದು, ಇವತ್ತಿಗೂ ಶ್ರೀರಂಗಪಟ್ಟಣದಲ್ಲಿ ಈ ಗಳಿಗೆಗೂ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರಿನಲ್ಲೇ ಇರೋದು. ಟಿಪ್ಪು ಕಾಲದಲ್ಲೇ ಅದನ್ನು ಅರ್ಧ ಡೆಮಾಲಿಸ್ ಮಾಡಿ ಮೇಲ್ ಗುಂಬಜ್ಜನ್ನು ಕಟ್ಟಿರೋದು ಅದು ಗೊತ್ತಿರುವಂಥ ಅಲ್ಲಿರೋ ಮಕ್ಕಳಿಗೂ ಗೊತ್ತು. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ನಿಜ ಸ್ವರೂಪ ಅರ್ಥ ಆಗಬೇಕು ಅಂತಿದ್ರೆ ಕೆಲವರು ಟಿಪ್ಪುವನ್ನು ಸೆಕ್ಯುಲರ್ ಅಂಥೇಳಿ, ಟಿಪ್ಪುವನ್ನು ಕನ್ನಡ ಪ್ರೇಮಿ ಅಂಥೇಳಿ ಸುಳ್ಳು ಹೇಳೋ ಜನರಿಗೆ ಕೆಲವರು ಸಾಕ್ಷಿ ಕೇಳ್ತಾರೆ. ಅಂಥವರಿಗೆ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಉತ್ಖನನ ನಡೆಸಿದರೆ ಸಾಕ್ಷಿ ಗೊತ್ತಾಗುತ್ತೆ, ಟಿಪ್ಪುವಿನ ನಿಜ ಸ್ವರೂಪವು ಏನು ಅಂತ ಗೊತ್ತಾಗುತ್ತೆ. ಅಂದರೆ ನೀವು ಅದನ್ನು ಸರ್ವೇಕ್ಷಣೆ ಮಾಡಿದ್ರೆ ಸಾಕು, ಏನು ಭೂಮಿಯೆಲ್ಲ ಅಗಿಲೇಬೇಕು ಅಂತಿಲ್ಲ. ಈಗಿರುವಂಥ ತಾಂತ್ರಿಕತೆಯಲ್ಲಿ ರಾಡಾರ್ ಫೋಟೋಗ್ರಫಿನೂ ಮಾಡ್ಬೋದು, ನಿಮಗೆ ಎಂಟೈರ್ ಎಲ್ಲವೂ ವಿಷಯ ಗೊತ್ತಾಗ್ಬಿಡುತ್ತೆ. ಒಂದು ಎರಡನೇದು ಕನ್ನಡ ಪ್ರೇಮಿ ಅಂತಾರಲ್ಲ, ಟಿಪ್ಪುವಿನ ಕಾಲದಲ್ಲೇ ಆಡಳಿತ ಭಾಷೆಯನ್ನು ಕನ್ನಡದ ಬದಲಿಗೆ ಪರ್ಷಿಯನ್ ಭಾಷೆಯಾಗಿ ಈ ರಾಜ್ಯದಲ್ಲಿ ಹೇರಿತ್ತು. ಆಡಳಿತ ಭಾಷೆಯನ್ನು ಕನ್ನಡದ ಬದಲಿಗೆ ಪರ್ಷಿಯನ್ ಭಾಷೆಯಾಗಿ ಹೇರಿದ್ದು ಟಿಪ್ಪುವಿನ ಕಾಲದಲ್ಲೇ. ಆದರೂ ಕೂಡ ಕೆಲವರು ಗೊತ್ತಿಲ್ಲದೆ ಕೆಲವರು ದುರುದ್ದೇಶಪೂರ್ವಕವಾಗಿ ಅವನನ್ನು ಕನ್ನಡ ಪ್ರೇಮಿ ಅಂತ ಬಿಂಬಿಸ್ತಾನೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಸಚಿವ MTB ನಾಗರಾಜ್ ಮತ್ತೆ ನಿಂಬೆಹಣ್ಣನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಮಿಂಚಿದ್ದಾರೆ. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ನಡೆದಂಥ ಶ್ರೀರಾಮ ನವಮಿ ಪಲ್ಲಕ್ಕಿ ಉತ್ಸವದಲ್ಲಿ ತಪ್ಪಾಂಗುಚ್ಚಿ ಸ್ಟೆಪ್ಸ್ ಅನ್ನು ಹಾಕಿ ಗಮನ ಸೆಳೆದರು. ಇತ್ತ ಕೊಪ್ಪಳ ರಾಜೂರು ಗ್ರಾಮದಲ್ಲಿ ನಡೆದಂಥ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯಲ್ಲಿ ಸಚಿವ ಹಾಲಪ್ಪ ಆಚಾರ್ ಕೂಡ ಭರ್ಜರಿಯಾಗಿ ಸ್ಟೆಪ್ ಅನ್ನು ಹಾಕಿ ಗಮನ ಸೆಳೆದರು. ಶಿಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.